ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿ 18 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದು ಒಂದೊಂದೇ ಸತಿಗಳು ಆರೋಪಿಗಳು ಒಪ್ಪಿಕೊಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿ ಇರುವಂತಹ ನಟಿ ಪವಿತ್ರಾ ಗೌಡ ಅವರಿಗೆ ಕಮಿಷನರ್ ದಯಾನಂದ್ ಸರಿಯಾಗಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬೆಳಿಗ್ಗೆ 7 ಗಂಟೆಯಾದ್ರೂ ಆರೋಪಿ ಸ್ಟೇಷನ್ಗೆ ಬಾರದ ಹಿನ್ನೆಲೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪವಿತ್ರಾ ಗೌಡ ನಿನ್ನೆ ಬೆಳಿಗ್ಗೆ ಬೇಗ ಎದ್ದೇಳಲು ನಕ್ರ ಮಾಡಿದ್ಲಂತೆ. ಹೀಗಾಗಿ ಪೊಲೀಸ್ ಸಿಬ್ಬಂದಿ ಆಕೆ ಏಳುವವರೆಗೂ ಕಾದಿದ್ದಾರೆ. ಇದೇ ವಿಚಾರವಾಗಿ ಕಮಿಷನರ್ ಮತ್ತು DCP ನಿನ್ನೆ ಪವಿತ್ರಾ ಗೌಡ ಅವರಿಗೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಬೆಳಿಗ್ಗೆ 7 ಗಂಟೆಯಾದ್ರೂ ಸ್ಟೇಷನ್ಗೆ ಬಾರದ ಕಾರಣ ಕಮಿಷನರ್ ದಯಾನಂದ್ ಅವರು ಫುಲ್ ಗರಂ ಆಗಿದ್ದು ಇನ್ಮೇಲೆ 7 ಗಂಟೆಯೊಳಗಾಗಿ ಆರೋಪಿ ಠಾಣೆಯಲ್ಲಿ ಇರುವಂತೆ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಕಮಿಷನರ್ ದಯಾನಂದ್ ಅವರ ವಾರ್ನಿಂಗ್ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ಇಂದು ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಪವಿತ್ರ ಠಾಣೆಗೆ ಹಾಜರಿದ್ರು. ಅರೆಸ್ಟ್ ಆದ ಮೊದಲ ದಿನವೇ ನಟ ದರ್ಶನ್ಗೆ ರಾಜಮರ್ಯಾದೆಯನ್ನ ನೀಡಲಾಗಿತ್ತು. ಈ ಕಾರಣಕ್ಕೋಸ್ಕರ ಕಮಿಷನರ್ ದಯಾನಂದ್ ವಾರ್ನಿಂಗ್ ಅನ್ನ ನೀಡಿದ್ರು. ವಾರ್ನಿಂಗ್ ಬಿಸಿ ಮುಟ್ಟುತ್ತಿದ್ದಂತೆ ದರ್ಶನ್ ಅವರನ್ನ ಕಸ್ಟಡಿಗೆ ಪಡೆದ ದಿನದಿಂದ ಪೊಲೀಸರು ನೆಲದ ಮೇಲೆ ಕೂರಿಸ್ತಾ ಇದ್ದಾರೆ. ಸದ್ಯ ನಟ ದರ್ಶನ್ ರನ್ನ ಓರ್ವ ಆರೋಪಿಯಾಗಿ ನೋಡಲಾಗ್ತಾ ಇದೆ.